2020ನೇ ಸಾಲಿನ ಶೈಕ್ಷಣಿಕ ವರ್ಷದ ಸಹಾಯಧನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಳ್ಳಾರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಗುರುಬೆಳಕು ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಮಿಕರು ಅಲವು ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ನೂರಾರು ಜನರು ಪ್ರತಿಭಟನೆಯನ್ನ ಮಾಡಿದ್ದಾರೆ। ಬಳ್ಳಾರಿ ಜಿಲ್ಲಾ ಗುರುಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಕಟ್ಟಡ ಮತ್ತು ಇದರ ನಿರ್ಮಾಣ ಕಾರ್ಮಿಕರ ಸಂಘ ಮೂರು ಸಂಘಟನೆಗಳು ಕೂಡಿ ಪರಿಹಾರ ಧನದ 3000 ಸಹಾಯಧನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ। ಇದೇ ಸಂದರ್ಭದಲ್ಲಿ ಬಳ್ಳಾರಿಯ ಕಟ್ಟಡ ಕಾರ್ಮಿಕರ ಅಧಿಕಾರಿಯಾದ ಅಲ್ತಾಫ್ ಅವರನ್ನು ಸಂಪರ್ಕಿಸಿದಾಗ ಲಾಕ್ ಡೌನ್ ಸಹಾಯಧನ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಅಂತ ಅಂತವಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ದೊರೆಯಲಿದೆ ಹಾಗೂ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಿದ್ದೇವೆ ಎಂದು ಟಿವಿ 12 ಕನ್ನಡ ವಾಹಿನಿಗೆ ತಿಳಿಸಿದ್ದಾರೆ। ಕಾರ್ಮಿಕರ ಸ್ಕಾಲರ್ಶಿಪ್ ಇದಾಗ್ತಾ ಇಲ್ಲ, ಇದು ಎಷ್ಟು ತಿಂಗಳಾದರೆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆನ್ಲೈನ್ ಹಾಕಿದ ಮೇಲೆ ಎರಡು ತಿಂಗಳ ಟೈಮ್ ಇರುತ್ತೆ, ಆ ಎರಡು ತಿಂಗಳ ಒಳಗಡೆ ನಮಗೆ ಸ್ಕಾಲರ್ಶಿಪ್ ಹಣ ಬಿಡಬೇಕು ಅಂತ ಬಂತು। ಡಿಸೆಂಬರ್ ಅಲ್ಲಿ ಹಾಕಿದ್ದು ಇನ್ನ ಇದುವರೆಗೆ ಬಂದಿಲ್ಲ। ಶೈಕ್ಷಣಿಕ ಧನ ಸಹಾಯ ಹಾಗೂ ಡೆತ್ ಸತ್ತಾದಂದ್ರೆ ಅವರದು ಸಹ ಧನ ಸಹಾಯನೂ ಆಗ್ತಾ ಇಲ್ಲ। 8 ತಿಂಗಳು 9 ತಿಂಗಳು ಟೈಮ್ ತಗೊಳ್ತಾ ಇದ್ದಾರೆ। ಇದನ್ನ ಕೇಳಿದ್ರೆ ಇವರು ಕಾರ್ಮಿಕ ಇಲಾಖೆಯವರು ಕಮಿಷನರ್ ಅವರು ಏನು ಹೇಳ್ತಾ ಇದ್ದಾರೆ, ಈ ದಿನ ಇಲ್ಲ ಈ ದಿನ ಆಗುತ್ತೆ ನಾಳೆ ಆಗುತ್ತೆ ಮುಂದೆ ಆಗುತ್ತೆ ಅಂತ ಹೇಳ್ಕೊಂಡು ಹಿಂಗೆ ಬಂದೆ ಹೋಗ್ತಾ ಇದ್ದಾರೆ। ಇದನ್ನ ಈ ಕಾರಣಕ್ಕೆ ನಾವು ಧರಣಿ ಮಾಡಕ್ಕೆ ಇದು ಮಾಡ್ತಾ ಇದ್ದೀವಿ। ಇದನ್ನ ಈ ತರ ಎಚ್ಚರಿಕೆ ಆಗ್ರಹ ವ್ಯಕ್ತಪಡಿಸಿದಂತೆ ಈ ಕಾರ್ಮಿಕ ಇಲಾಖೆಯಲ್ಲಿ ನಿನ್ನೆ ನಾವು ಹೇಳಿ ಹೋಗಿದ್ದೀವಿ, ಆದರೆ ಇವತ್ತು ಯಾರು ಇಲ್ಲ, ಇದಕ್ಕೆ ಸ್ಪಂದಿಸಕ್ಕೆ ಯಾರು ಇಲ್ಲ ಇಲ್ಲಿ ಇವತ್ತು। ಇದು ಮಾಹಿತಿ 2006 ಲಿದ್ದ ಬಂದಿದೆ, 2006 ಲಿದ್ದ ಬಂದುವಾಗ ಯಾರು ಮೊದಲು ಮಾಡಿಸ್ಕಂತಿದ್ದಿಲ್ಲ ಅಂತದು। ಇವಾಗ ಮನಿ ಮನಿಗೆ ಮೂವರು ನಾಲ್ವರು ಕಾರ್ಮಿಕರೇ ಅಲ್ಲ, ಅವರು ಕಾರ್ಮಿಕರ ಪಕ್ಕ ಕಾರ್ಮಿಕರಿಗೆ ಅಮೌಂಟ್ ಬರಲಿದ್ದಾಗ ಅವರಿಗೆ ಜಾಸ್ತಿ ಬಂದಿತ್ತು। ಇವಾಗ ಏನಂತ ಎಲ್ಲೇನ ನೋಡು, ಹೋದ ವರ್ಷ 5000 ಹಾಕ್ಯಾರ, 5000 ರೂಪಾಯಿ ಹಾಕಿದವ್ರಿಗೆ ಕಾರ್ಮಿಕರಿಗೆ ಬಂದಿಲ್ಲ, ಕಾರ್ಮಿಕ ಇಲ್ದವ್ರು ಕೆಲಸ ಮಾಡಿದವ್ರಿಗೆ ಪಕ್ಕ ಏನೇನೇನೇನು ಮಾಹಿತಿನೇ ಇಲ್ಲ। ಏನೇನು ಹೋದ್ರೆ ಬೆಂಗಳೂರಲ್ಲಿದ್ದು ಬರ್ತೈತೆ ರೀ, ಹೆಡ್ ಆಫೀಸ್ಲಿದ್ದು ಹೋಗ್ಬೇಕು, ಇಲ್ಲಿ ಒಂದನೇ ಆಫೀಸ್ನಾಗಲಿ ಎರಡನೇ ಆಫೀಸ್ನಾಗ ಕೇಳಿದ್ರೆ ಇವ್ರ ಮಾಹಿತಿ ಹಿಂಗೆ ಹೇಳ್ಕೊಂತ ಇದ್ದಾರೆ। ಆವಾಗ ಒಂದು ಕನಿಷ್ಠ ಬಳ್ಳಾರಿ ಜಿಲ್ಲೆಯಲ್ಲಿ 1000 ಜನಕ್ಕೆ ಪಕ್ಕ ಕಾರ್ಮಿಕರಿಗೆ ಅಮೌಂಟ್ 5000 ಬಂದಿಲ್ಲ। ಹೇಮಂತ್ ರಾಜ್, ಬಳ್ಳಾರಿ, ಟಿವಿ 12 ಕನ್ನಡ। TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ।